ಬರ್ತಿದ್ರೆ ಆಕ್ಸಿಡೆಂಟಲ್ಲಿ ನೀವೆಲ್ಲೋ ಹುಟ್ಟುಬಿಟ್ಟಿರಿ, ನಿಮ್ಮ ಅಪ್ಪ ಅಮ್ಮನ ಹುಟ್ಟಿರಿ ಅಂದ್ಕೊಂಡು ಇಲ್ಲಿಗೆ ಬಂದಿರಿ. ನಿಮ್ಮಷ್ಟೇ ಬ್ರೈಟ್ ಇರೋರು ಅದರ್ ಸೈಡ್ ಆಫ್ ದ ಲೈನ್ ಇರ್ತಾರೆ, ಅವ್ರು ಹೆಲ್ಪ್ ಮಾಡೋದು ನಿಮ್ಮದು ಪರಮ ಕರ್ತವ್ಯ ಇರ್ತದೆ. ಪ್ಲೀಸ್ ರಿಮೆಂಬರ್, ಅಪ್ಪ ಅಮ್ಮನಿಗೆ ಸಿಂಗಾಪುರ್ ಟ್ರಿಪ್ ಮಾಡಿಸಿದೆ, ಅಮೇರಿಕಾ ಟ್ರಿಪ್ ಮಾಡಿಸಿದೆ, ಹೆಂಡತಿ ವಜ್ರದ ಕಿಮೆಯನ್ನು ಕೊಡಿಸಿದೆ, ಎರಡು ಮಹಡಿ ಮನೆ ಕಟ್ಟಿಸಿದೆ, ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಿಮಗೊಂದು ಸಮಾಜಕ್ಕೆ ಒಂದು ಡ್ಯೂಟಿ ಇದೆ. ಆ ಡ್ಯೂಟಿ ನೀವು ಮರಿಬಾರ್ದು. ಕರದಿ ಕಪ್ಪರ ಉಂಟು ಹಿರಿದೊಂದು ನಾಡುಂಟು, ಹರನೆಂಬ ದೈವ ನಮಗುಂಟು. ನೀವು ನೆನ್ಕೋಬೇಕು, ನಮಗೆ ಎಷ್ಟು ಕಡಿಮೆ ಇದ್ರೂ ಚಿಂತ ನಮಗೆ ಆ ಗುಣ ಬರಬೇಕು. ಹಿರಿದೊಂದು ನಾಡುಂಟು ಹರನೆಂಬ ದೈವ ನಮಗುಂಟು. ನಾವು ಜನರಿಗೆ ನಾವು ಯಾವಾಗಲೂ ಸಹಾಯ ಮಾಡಬೇಕು. ಇಲ್ಲಾದ್ರೆ ಏನಿದೆ, ನೀವು ನನಗೆ ಹೊಗಳ್ತೀರಿ, ನಾ ಇಷ್ಟು ಹೊಗಳಿಸ್ಕೋತೀನಿ, ನಿಮ್ಮಷ್ಟಕ್ಕೆ ನೀವು ನಮ್ಮಷ್ಟಕ್ಕೆ ನಾವು ಹೋಗಿ ಏ ಐ ಹ್ಯಾಡ್ ಸಕ್ಸಸ್ಫುಲ್ ಮೀಟಿಂಗ್ ಅಂದ್ರಲ್ಲ. ಪ್ರತಿಯೊಂದು ದಿವಸವೂ ನಾವು ಯಾರಿಗೇನು ಸಹಾಯ ಮಾಡ್ತೀವಿ ನೋಡಬೇಕು. ಅದರಿಂದ ಜೀವನ ನನಗೆ ಜೀವನದಲ್ಲಿ ಏನಾದರೂ ಅಳವಡಿಸ್ಕೋಬೇಕು. ನಾನು ಬಹಳ ಸಣ್ಣವಳಿದ್ದಾಗ ನಮ್ಮ ತಾಯಿ ಒಬ್ಬ ಜಂಗಮರನಿಟ್ಟು ನನಗೆ ವಚನ ಹೇಳಿಸ್ತಿತ್ತು. ನಂಗೆ ಭಾಳ ವಚನದ ಹುಚ್ಚಿತ್ತು, ಹೇಳಿಸ್ತಿದ್ರು ನಾನು ನಮ್ಮ ಜಂಗಮರಿಗಂದ್ರೆ ಐನೋರೇ ನಂಗೆ ಕೆಲವೊಂದು ವಚನ ಅರ್ಥ ಆಗಲಿಲ್ಲ ರೀ ಅಂತ. ನಮ್ಮ ಜೆ ಎಸ್ ಎಸ್ ಕಾಲೇಜ್ ಶರಣರಿದ್ದಾರಲ್ಲ, ಅವ್ರ ಹತ್ರ ನಿಮ್ಮ ಶರಣರಿಗಿಂತ ಹೆಚ್ಚು ವಚನ ಬರ್ತಾವ್ರಿ ಅಂತ. ಯಾಕಂದ್ರೆ ನನಗೆ ಅದ್ರ ಅವ್ರು ನಮ್ಮ ಐನೋರು ಹೇಳಿದರು, ಅಮ್ಮ ನೀ ದೊಡ್ಡಾಕೆ ಆದಮೇಲೆ ನಿನಗೆ ಹಣ ಬಂದಾಗ ಇವೆಲ್ಲ ವಚನ ಅರ್ಥ ಆಗ್ತಾವ ಅಂತ. ನಂಗೆ ಪ್ರತಿಯೊಂದು ವಚನದ ನಿಜವಾದ ಅರ್ಥ ಹಣ ಬಂದಾಗ ಗೊತ್ತದೆ. ನಿಮಗೆ ಹಣ ಬಂದಾಗ, ಪೊಸಿಷನ್ ಬಂದಾಗ, ಯು ಶುಡ್ ನೆವರ್ ಲುಕ್ ಡೌನ್ ಅಪಾನ್ ಅದರ್ಸ್. ನಾರ್ಮಲಿ ಹಣ ಬಂದ್ಕೊಂಡು ಮನುಷ್ಯನಿಗೆ ಒಂದು ಮದ ಬಂದುಬಿಡ್ತದೆ, ಏ ಅವನೇನು ಅವ್ನು ಕೊಂಡ್ಕೋಬಲ್ಲ, ಇದನ್ನು ಕೊಂಡ್ಕೋಬಲ್ಲೆ. ವಿತ್ ಮನಿ ಯು ಕ್ಯಾನ್ ಬೈ ವೆರಿ ಲಿಟಲ್ ಥಿಂಗ್ಸ್, ಯು ಕೆನಾಟ್ ಬೈ ಎವ್ರಿಥಿಂಗ್. ಎಷ್ಟೇ ಹಣ ಬಂದರೂ ಸಹಿತ ನಿಮ್ಮದು ಲಿಮಿಟೇಷನ್ ಭಾಳ ಕಡಿಮೆ ಇರ್ತಾವೆ. ಬಂಗಾರ ಅನ್ನ ಉಣ್ಲಿಕ್ಕೆ ಬರೋಂಗಿಲ್ಲ, ಭಾಳ ಅನ್ನೋದು ಏನು ಮಾಡ್ತಿರ್ತ ತೊಗೊಂಡೆ. ಹೆಲ್ತ್ ತೊಗೊಳಿಕ್ ಬರೋಂಗಿಲ್ಲ, ಡಾಕ್ಟರ್ಸ್ ತೊಗೊಳಿಕ್ ಬರ್ತದೆ. ನಿಮಗೆ ಹಣದ ಲಿಮಿಟೇಷನ್ ಇದೆ, ಆದರೆ ಹ್ಯಾಪಿನೆಸ್ಗೆ ಲಿಮಿಟೇಷನ್ ಇಲ್ಲ. ಹ್ಯಾಪಿನೆಸ್ ಬರೋದು ಮಂದಿಗೆ ಹೆಲ್ಪ್ ಮಾಡಿದಾಗ ಮಾತ್ರ ಬರ್ತದೆ ಅಂತ. ಇಲ್ಲ ಎಷ್ಟು ಸೀರೆ ತೊಗೋತೀರಿ, ನಾವೇನು ದ್ರೌಪದಿ ವಸ್ತ್ರಪಣ 25 ಸೀರೆ ತೊಗೊಳಕ್ಕಾಗೋದಿಲ್ಲ ಅದಲ್ರಿ. ಹಣಕ್ಕೆ ಲಿಮಿಟೇಷನ್ ಇದೆ, ಕಂಪ್ಯಾಷನ್ಗೆ ಲಿಮಿಟೇಷನ್ ಇಲ್ಲ, ಮತ್ತು ಪ್ರೀತಿಗೆ ಲಿಮಿಟೇಷನ್ ಇಲ್ಲ, ಅಕ್ಕರೆಗೆ ಲಿಮಿಟೇಷನ್ ಇಲ್ಲ. ಅದಕ್ಕೆ ಬಸವಣ್ಣವರ ಅನೇಕ ವಚನಗಳು ನನಗೆ ಒಳ್ಳೆಯ ಗೊತ್ತಾಯಿತು. ಹರಿವ ಹಾವಿಗೆ ಅಂಜೆ, ಉರಿವ ನಾಲಿಗೆ ಗಂಜೆ, ಸುರಗಿಯ ಮನೆಗಂಜೆ, ಒಂದ ಕಂಜುವೆ ಒಂದ ಕಳಕುವೆ, ಪರಸ್ತ್ರೀ ಪರದನ ಜೂಜಿಗಂಜೆ. ಈಗ ಹಣ ಇತ್ತಂತ ತಿಳ್ಕೊಡ್ರಿ, ಅದನ್ನ ಟ್ರಸ್ಟಿ ಆಗಿರೋದ್ರಿಂದ ನನಗೆ ಅರ್ಥ ಆಗ್ತದೆ. ಒಂದು ಪೈಸಾನ ಹಾಳು ಮಾಡಿದರೆ ಪರಸ್ತ್ರೀ ನಮಗೆ ಅಪ್ಲಿಕೇಬಲ್ ಇಲ್ಲ. ಪರಧನವನ್ನು ನಾನು ಭಾಳ ಈಸಿಯಾಗಿ ಖರ್ಚು ಮಾಡ್ಬೋದು, ಭಾಳ ಬಲ್ಲಗೂ ಲಂಚ ತೊಗೋಬೋದು, ಲಂಚ ತೊಗೊಳಕೇನು ಭಾರಿ ಈಸಿ. ಆದರೆ ಅದು ಪರಧನ, ಪರಸ್ತ್ರೀ ಪರಧನ ಜೂಜಿಗಂಜೆ. ಅಣ್ಣ ಬಸವಣ್ಣವರು ಹೇಳ್ತಾರೆ, ನೀವು ನಿಮ್ಮ ಹಣವನ್ನು ಸಹಿತ ನೀವು ಪರಧನ ಅಂತ ತಿಳ್ಕೊಂಡು ಮಂದಿಗೆ ಮಾಡ್ಕೊಂಡು ಸಹಾಯ ಮಾಡಿದ್ರೆ ಮಾತ್ರ ನಿಮ್ಮ ಜೀವನ ಆಗುತ್ತೆ. ಇಲ್ಲಾದರೆ ನಾ ಗಳಿಸೇನಿ, ನಾ ಬೇಕಾದ ಮಾಡ್ತೀನಿ, ನಾನು ಇವತ್ತು ಬಂಗಾರ ವಿಮಾನದಾಗ ಹತ್ತೀನಿ, ಬಂಗಾರ ಕಮೋಡ್ ಹಾಕ್ಸ್ಕೋತೀನಿ, ಹಿಂಗೆ ಅನ್ನೋರು ಇರ್ತಾರೆ ಮಂದಿ. ಆದರೆ ಈ ಬಂಗಾರದ ಕಮೋಡ್ ಹಾಕ್ಸ್ಕೊಳಿಕ್ಕಲ್ಲದು. ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಹಣ, ವೇಳೆ, ಬುದ್ಧಿ ಮತ್ತು ಜ್ಞಾನ ಸಮಾಜಕ್ಕಾಗಿ ಇಟ್ಟರೆ ಮಾತ್ರ ನಿಜವಾಗಿ ಒಂದು ಮನುಷ್ಯನ ಹುಟ್ಟಿದ ಸಾರ್ಥಕತೆ ಅನ್ನಿಸ್ತದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪೇಷಂಟ್ ಹಿಯರ್.